ನಮಸ್ಕಾರ ವೀಕ್ಷಕರೇ, ಗರ್ಲ್ ಡಾ ಟಿವಿಯ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ತಾರಿಹಾಳದ ಬಾಟ್ಲಿ ಬಾಯ್ ಕೊಲೆಗಾರರಿಗೆ ಶಾಕ್ ನೀಡಿದ ಚನ್ನಣ್ಣವರು. ವೀಕ್ಷಕರೇ, ಮುರುಗೇಶ್ ಚನ್ನಣ್ಣವರು ಅಂದರೆ ಸಿಂಗಂ ಇನ್ಸ್ಪೆಕ್ಟರ್ ಅಂತಲೇ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಎಲ್ಲೇ ಇತಿಹಾಸನೇ ಇದೆ, ಎಲ್ಲೇ ಕೆಲಸ ಮಾಡಿದರೂ ಕೂಡ ಅವರದೇ ಆದ ಒಂದು ಹೆಜ್ಜೆಯನ್ನು ಮೂಡಿಸಿದ್ದಾರೆ. ಅಲ್ಲಿ ಹಾಫ್ ಐರನ್ ಮ್ಯಾನ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಹೇಳ್ತೀವಿ ಫುಲ್ ಐರನ್ ಮ್ಯಾನ್ ಅಂತ ಹೇಳಿ. ಯಾಕಂದರೆ ನಗುಮುಖದಲ್ಲಿ ಎಲ್ಲರನ್ನು ಮಾತಾಡಿಸ್ತಾರೆ, ಡ್ಯೂಟಿ ವಿಚಾರಕ್ಕೆ ಬಂದಾಗ ಮಾತ್ರ ನಿಜವಾಗ್ಲೂ ಅವರು ಅವರಾಗಿ ಬಿಡ್ತಾರೆ. ಇಲ್ಲಿ ಬಿಯರ್ ಬಾಟ್ಲಿಯಿಂದ ಒಬ್ಬತನನ್ನು ಕೊಂದಿರ್ತಾರೆ, ಷಣ್ಮುಖಪ್ಪ ಹಡಪದ ಅಂತ ಹೇಳಿ. ಅದು ಸ್ಥಳ ಬಂದು ತಾರಿಹಾಳ್ ವಾಜಪೇಯಿ ನಗರದ ಲೋಟಸ್ ಬಾರ್ ಹತ್ರ ಒಂದು ಚಿಕ್ಕ ತೋಟದಲ್ಲಿ ಒಬ್ಬರ ಕೊಲೆಯಾಗಿರ್ತದೆ. ಕೊಲೆಯಾಗಿ ಎಷ್ಟು ಫಾಸ್ಟಾಗಿ ಅದನ್ನು ಟ್ರೇಸ್ ಔಟ್ ಮಾಡ್ತಾರೆ ಅಂತಂದರೆ ಫುಲ್ ಟೆಕ್ನಿಕಲ್ ಸಬ್ಜೆಕ್ಟ್ ಅದು. ವಿಶೇಷವಾಗಿ ಆ ಟೆಕ್ನಿಕಲ್ ತಂಡವನ್ನು ಬೆಳೆಸ್ತಾರೆ, ಯಾರನ್ನ ತೊಗೊಂಡ್ರೆ ಯಾರನ್ನ ಹಿಡಿಬೋದು ಅಂಥೇಳಿ ಗೊತ್ತಿರುತ್ತೆ. ಇಲ್ಲಿ ವಿಶೇಷವಾಗಿ ಮಾರ್ಗದರ್ಶನವನ್ನು ನೀಡಿದ್ದಾರೆ ಎಸ್ ಪಿ ಅವರು, ಗೋಪಾಲ್ ಬ್ಯಾಕೌಡ್ ಅವರು ನೀಡಿದ್ದಾರೆ. ಹಾಗೆ ಜೊತೆಗೆ ಅಡಿಷ್ನಲ್ ಎಸ್ ಪಿ ಏನಿದಾರಲ್ಲ ಅವರು ಕೂಡ ನೀಡಿದ್ದಾರೆ. ಯಾರ್ಯಾರು ಈ ರೀತಿ ಕಾರ್ಯಾಚರಣೆಯಲ್ಲಿ ಇದ್ದರು, ಹಾಗೆ ಯಾವ ರೀತಿ ಕೊಲೆ ನಡೀತು ಅನ್ನೋದಕ್ಕೆ ನಿಮಗೆ ಹೇಳ್ತೇನೆ. ಇಲ್ಲಿ ಈ ಬಿಯರ್ ಬಾಟಲ್ನಿಂದ ನಿಮಗೆ ಹೇಳ್ತಾನೆ, ಈ ಬಿಯರ್ ಬಾಟಲ್ಗಳೇನಿದಾವಲ್ಲ ಒಂದು ರೀತಿಯಿಂದ ಆಯುಧಗಳಾಗ್ಬಿಟ್ಟಿದ್ದಾವೆ. ಕುಡುಕರು ಕುಡಿತಾರೆ, ಬಾಟಲ್ಗಳನ್ನು ಬಿಸಾಕ್ತಾರೆ, ಆ ಬಾಟಲ್ಗಳು ಯಾರಾದರೂ ಚುಚ್ಕೋತಾರೆ, ಇಲ್ಲ ಆ ಬಾಟಲಿಂದ ಯಾರಿಗಾದರೂ ಚುಚ್ಚುತ್ತಾರೆ. ಈ ರೀತಿ ಆಗ್ತಾ ಇದ್ದಾವೆ ಎಲ್ಲಂದ್ರೆ ಅಲ್ಲಿ. ಅದೊಂಥರ ಫ್ಯಾಷನ್ ಆಗಿಬಿಟ್ಟಿದೆ. ಹೇಳ್ತಾರಲ್ಲ, ಪಾರ್ಟಿ ಇದ್ದರೆ ಏನು 90 ಇಲ್ವಾ? ಅದು ಇದ್ರೇ ಪಾರ್ಟಿ ಅನ್ನೋಷ್ಟು ಮಟ್ಟಿಗೆ ಎಷ್ಟು ಹಾಸು ಹೊಕ್ಕಾಗ್ಬಿಟ್ಟಿದೆ ಅಂತಂದರೆ ಹಾಳಾಗಿ ಅಂದರೆ ಸ್ಮಶಾನ ಕಡೆ ಹೋಗ್ತಾ ಇದ್ದೀವಿ ನಾವು, ನಡೀತಾ ಇರೋದೇ ಸುಳ್ಳ ಭೂಮಿ ಮೇಲೆ ಅಂತ ಹೇಳಿ. ಹಂಗಾಗಬಾರ್ದು ಇಲ್ಲಿ. ಇಲ್ಲಿ ಇಟಿಗಟಿಯ ಮೂವರು ಬಾಟ್ಲಿ ಬಾಯಿಗಳು ಅಂತಲೇ ಹೇಳ್ತಾನೆ. ಪ್ರವೀಣ್ ಬೀರಪ್ಪ ಕುಬಿಹಾಳೆ ಅಂಥೇಳಿ 25 ವರ್ಷ, ಹನುಮಂತ ದ್ಯಾಮಣ್ಣ ಮಾಳಗಿಮನಿ ಅಂಥೇಳಿ 25 ವರ್ಷ, ಹಾಗೆ ಸಹದೇವ ಹನುಮಂತಪ್ಪ ನೂಲ್ವಿ 24 ವರ್ಷ. ಇವರೆಲ್ಲರೂ ಇಟಿಗಟ್ಟಿಯ ನಿವಾಸಿಗಳು. ಇಲ್ಲಿ ಒಂದು ಸರಾಯಿ ಕುಡಿಯೋ ವಿಷಯಕ್ಕೆ ಒಂದು ಮರ್ಡರ್ ಆಗ್ತದಂದ್ರೆ ಇದು ಎಂತ ದುರಾತ. ಹೇಳ್ತಾರಲ್ಲ, ಕುಡಿದ ಮೇಲೆ ಜ್ಞಾನ ಇರಲ್ಲ, ಮೈ ಒಳಗೆ ಯಾರೋ ಹೊಕ್ಕೊಂಬಿಡ್ತಾರ ಅಂತ ಹೇಳ್ತಾರಲ್ಲ, ಹಂಗೆ ಆಗ್ತದೆ. ಇವತ್ತಿನ ಹೆಚ್ಚು ಕಮ್ಮಿ ಕ್ರೈಮ್ ಕಥೆಗಳು ಹಿಂಗೆ ಇದ್ದಾವೆ. ಇಲ್ಲಿ ಅವರ 2-ವೀಲರ್ನ ಹಾಗೆ 4 ಮೊಬೈಲ್ನ ವಶಪಡಿಸ್ಕೊಂಡಿದ್ದಾರೆ. ವಿಶೇಷವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನಣ್ಣವರು ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೇನೆ, ಅವರೊಂದು ತಂಡ. ಹಾಗೆ ಇಲ್ಲಿ ಪಿ ಎಸ್ ಐ ಸಚಿನ್ ಅಲ್ಮೇಲ್ಕರ್ ಅಂತ ಹೇಳಿ, ಹಾಗೆ ಪಿ ಎಸ್ ಐ ಅಭಿಜಿತ್ ಅವರು, ಎನ್ ಎಂ ಹೊನ್ನಪ್ಪನವರು, ಹಾಗೆ ಎ ಎಸ್ ಐ ಕಾಕರ್ ಅವರು, ಹಾಗೆ ನಾರಾಯಣ ಹಿರೇಹೊಳಿ ಅಂಥೇಳಿ, ಚನ್ನಪ್ಪ ಬೆಳ್ಳೊಳ್ಳಿ ಅಂಥೇಳಿ, ಹಾಗೆ ಜನಗಣ್ಣವರು ಅಂಥೇಳಿ, ಇಲ್ಲಿ ನಾಗಪ್ಪ ಸಂಶಿ ಅಂಥೇಳಿ, ಹಾಗೆ ವೈಡಿ ಕುಂಬರ್ ಅಂಥೇಳಿ, ಜೊತೆಗೆ ಸಾಕಷ್ಟು ಈ ಮಾಣಿಕ್ ಅನ್ನೋರು ಹಾಗೆ ಶ್ರೀನಾಥ್ ಅನ್ನೋರು ಈ ಟೆಕ್ನಿಕಲ್ ಟೀಮನ್ನು ತಗೊಂಡು ಒಂದು ಕೇಸನ್ನು ಎಷ್ಟು ಬೇಗ ಸಾಲ್ವ್ ಮಾಡ್ತಾರೆ, ರಿಸಾಲ್ವ್ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಹೆಚ್ಚು ಕಮ್ಮಿ 48 ಗಂಟೆ ಒಳಗೆ ಅಂತಲೇ ಹೇಳ್ಬೋದು. ಇದು 7ನೇ ತಾರೀಕು ಆಗ್ತದೆ. ಅವ್ರನ್ನ ಕರ್ಕೊಂಡೋಗಿ ಕೆಲವೊಂದು ಪೊಲೀಸ್ ಪ್ರೊಸೀಜರ್ ಇರ್ತವೆ, ಯಾಕಂದರೆ ಕೋರ್ಟು ಎಮೋಷನ್ ಕೇಳಲ್ಲ, ಎವಿಡೆನ್ಸ್ ಕೇಳ್ತದೆ. ಅವನ್ನೆಲ್ಲ ಕಲೆಕ್ಟ್ ಮಾಡಿ ಕಡೆಗೆ ಅವ್ರನ್ನ ಒಳ ಕಳಿಸಿದ್ದಾರೆ. ಇಲ್ಲಿ ಎಸ್ ಪಿ ಅವರು, ಅಡಿಷ್ನಲ್ ಎಸ್ ಪಿ ಅವರು ಅವರ ಮಾರ್ಗದರ್ಶನ ಮಾಡ್ತಾರೆ, ಟೆಕ್ನಿಕಲ್ ಟೀಮ್ ಇರ್ತಾರೆ. ಹಾಗೆ ಚನ್ನಣ್ಣವ್ರ ಕೈಯಲ್ಲಿ ಯಾವುದೋ ಒಂದು ಕೇಸ್ ಸಿಕ್ಬಿಟ್ರೆ ಸಾಲ್ವ್ ಆಗಬೇಕು, ಇಲ್ಲ ಆ ವ್ಯಕ್ತಿಗಳು ಫಜೀತಿ ಹೇಳಬೇಕು, ಎರಡರಲ್ಲಿ ಒಂದು. ಬರೋಬ್ಬರಿ ಅವ್ರನ್ನ ನಡಮುರಿದು ಒಳಗೆ ಕಳಿಸಿದ್ದಾರೆ. ಈಗ ಬರೋದು ಏನು ಬಂತು? ಹೋಗಿದ್ದು ಕುಡಿಲಿಕ್ಕೆ, ಹೋಗಿದ್ದು ಜೈಲಿಗೆ. ಯಾಕೆ ಈಗ ಮನೆಯಿಂದ ಕಳಿಸೋವಾಗ ಈಗ ಹೇಳಬೇಕಾಗ್ತದೆ ಚಟಗಾರರಿಗೆ, ನೀವು ಕುಡಿದು ಬಂದಮೇಲೆ ಮನೆಗೆ ಬರ್ತಿರೋ, ಜೈಲಿಗೆ ನಾವೇ ಬುತ್ತಿ ತೊಗೊಂಡ್ಬರ್ಬೇಕು ಮಾತಾಡ್ಸ್ಲಿಕ್ಕೆ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮೊದಲೇ ಗೊತ್ತಿರಬೇಕು ನನ್ನ ಮಗ ಮನೆಗೆ ಹೋದ್ಮೇಲೆ ಏನು ಮಾಡ್ತಾನೆ, ಮನೆಯಿಂದ ಹೊರಗೆ ಹೋದ್ಮೇಲೆ ಏನು ಮಾಡ್ತಾನೆ, ಅದನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ ಅರ್ಧ ಅವರ ಈ ಏನು ಕೆಟ್ಟ ಕೃತ್ಯಕ್ಕೆ ನೀವು ಕೂಡ ಭಾಗಿದಾರೆ ಆಗ್ತೀರಿ. ಈಗ ಒಂದು ಸಾಂಕೇತಿಕವಾಗಿ ಈ ಚಿತ್ರಣವನ್ನು ತೋರಿಸ್ತಾ ನಾವು ಈ ಎಪಿಸೋಡನ್ನು ವಿಶೇಷವಾಗಿ ಚನ್ನಣ್ಣವರಿಗೆ ಅರ್ಪಿಸ್ತಾ ಇದ್ದೀನಿ. ಯಾಕಂದರೆ ಅವರ ಎಫರ್ಟು ಇದರಲ್ಲಿ ಎದ್ದು ಕಾಣುತ್ತೆ. ಈ ವಿಶೇಷವಾಗಿ ಯಾರ್ಯಾರು ಇದರಲ್ಲಿ ಆರೋಪಿತರಾಗಿದ್ದಾರೆ ಅಂಥೇಳಿ ಒಂದು ಝಲಕ್ ನಿಮಗೆ ತೋರಿಸ್ತೇನೆ. ಹಾಗೆ ಚನ್ನಣ್ಣವರು ಸರ್, ಹ್ಯಾಟ್ಸ್ ಆಫ್. ವೀಕ್ಷಕರೇ, ಈಗ 2ನೇ ಸ್ಟೋರಿ.
ಅಭಿಮಾನಕ್ಕೂ ಅವಮಾನ, ಹಿಂಗಿದೆ ಅವರಿಗೆ ಸನ್ಮಾನ ಎನ್ನುವ ಈ ವರದಿ. ಕುಷ್ಟಗಿ ಅಂತ ಬರ್ತದೆ ಇಲ್ಲಿ. ನಮ್ಮಲ್ಲಿ ಹೇಳ್ತಾರಲ್ಲ ಒಂದು ಒಣ ತಿಂಡಿ ಜಾಸ್ತಿ ಹುಡುಗರಿಗೆ, ಪಡ್ಡೆ ಹೈಕಳು ಅಂತ ಹೇಳ್ತಾರಲ್ಲ, ಈಗ ಕಾಲಿಗೆ ಬಡಿದ್ರೆ ಸರಿ ಸರ್ ಅಂತಾದರೂ ಕೇಳ್ತಾರೆ, ಪರವಾಗಿಲ್ಲ. ಇಲ್ಲಿ ಒಂದು ಹಳೆಯ ಜಗಳ ಹೇಳ್ತಾರಲ್ಲ, ಹೋಗೋ ಮುಂದೆ ಏನು ಹೊತ್ಕೊಂಡು ಹೋಗಂಗಿಲ್ಲ, ಈ ದ್ವೇಷಗಳನ್ನು ಕಡೆಗೆ ಇವನು ಸಾಯ್ತಾನ ಅವನು ಸಾಯ್ತಾನೆ ಮೇಲೆ ಹೋದ್ಮೇಲೆ ಹೆಂಗೆ ಅಲ್ಲಿ ಕಡದಾಡ್ಕೊಂಡು ಮೇಲೆ ಬಂದಿವಿ ನೋಡು ಅಂತ ಹೇಳ್ಕೋಬೇಕು, ಇಷ್ಟೇ ಆಗ್ತದೆ, ಮತ್ತೇನು ಇಲ್ಲ. ಇಲ್ಲಿ ಕುಷ್ಟಗಿಯ ಮಲ್ಲಯ್ಯ ವೃತ್ತದಲ್ಲಿ ಒಂದು ಹಳೆಯ ದ್ವೇಷದ ಗಲಾಟೆ ಇದೆ ಅಂತ ಹೇಳ್ಬೋದು. ಅಲ್ಲಿ ನಂಬರ್ ಪ್ಲೇಟ್ ಇರ್ತದೆ, ಒಂದೀಗ ವಾಹನದ ನಂಬರ್ ಪ್ಲೇಟು, ಆ ವಾಹನದ ನಂಬರ್ ಪ್ಲೇಟ್ ಮೇಲೆ ಸಂಗೊಳ್ಳಿ ರಾಯಣ್ಣ, ವೀರ ಸಂಗೊಳ್ಳಿ ರಾಯಣ್ಣ ಒಂದು ಚಿತ್ರ ಇರ್ತದೆ. ಇಲ್ಲಿ ಆ ರಾಯಣ್ಣ ಅವರ ಅಭಿಮಾನಿ ನಾಲಗಾರ ಅಂತ ಹೇಳಿ ಅವರ ವೆಹಿಕಲ್ ಅದು. ಅಲ್ಲಿ ಆತನ ಜೊತೆ ಒಬ್ಬತ ಗುದ್ದಾಡ್ತಾನೆ ಹಳೆ ದ್ವೇಷಕ್ಕಾಗಿ. ಅಲ್ಲಿ ನಂಬರ್ ಪ್ಲೇಟಿಗೆ ಆಮೇಲೆ ಸಿಕ್ಕಾಪಟ್ಟೆ ಮಾತಾಡ್ತಾನೆ, ಬಾಯಿಗೆ ಬಂದಂಗೆ ಬೈತಾನೆ, ತಾಯಿ ಮೇಲೆಲ್ಲ ಬೈತಾನೆ, ಅದನ್ನು ನಿಮಗೆ ತೋರಿಸ್ತೇವೆ. ಜೊತೆಗೆ ಆ ಯುವಕನಿಗೆ ಸ್ವಲ್ಪ ತರಾಟೆ ತಗೊಂಡ್ರು, ಆತ ಯಾವುದಕ್ಕೂ ಜಗ್ಲಿಲ್ಲ ಅಂದಾಗ ಎಲ್ಲರೂ ಒಂದಾದರು. ಒಂದಾದ್ಮೇಲೆ ಆತನಿಗೆ ಬರೋಬ್ಬರಿ ಚಳಿ ಬಿಡಿಸಿದ್ಮೇಲೆ ಒಂದು ಕೆಲಸವನ್ನು ಏನು ಮಾಡಿದರು, ಸಂಗೊಳ್ಳಿ ರಾಯಣ್ಣನಿಗೆ ಅಪಮಾನ ನೀನು ಮಾಡ್ತಾ ಇದ್ದೀಯ ಅಂದ ಮೇಲೆ ನೀನು ಎಲ್ಲರನ್ನ ಕ್ಷಮೆ ಕೇಳಿ ಎಲ್ಲರ ಸಮ್ಮುಖದಲ್ಲಿ ನೀನು ಆ ರಾಯಣ್ಣನ ಮೂರ್ತಿಗೆ ಮಾಲೆ ಹಾಕಿ ಮಾತಾಡಬೇಕು, ಕ್ಷಮೆಯನ್ನು ಕೇಳಿಬಿಡಬೇಕು ಅನ್ನೋ ಅರ್ಥದಲ್ಲಿ ಆತನ ಆ ಕ್ಷಮೆ ಕೇಳಿಸಿಬಿಟ್ರು. ಅಲ್ಲಿ ವಿಶೇಷವಾಗಿ ಗುಂಪು ಒಂದು ರೀತಿಯಿಂದ ಆ ರೊಚ್ಚಿಗೆದ್ದಿದ್ರು ಅಂತಲೇ ಹೇಳ್ಬೋದು. CPI ಯಶವಂತ ಬಿಸ್ನಳ್ಳಿ ಅಂಥೇಳಿ ಅವರು, ಹಾಗೆ ಮುದ್ದುರಂಗಸ್ವಾಮಿ ಅವರು ಕೊಂಚ ಲಾಟಿಗೆ ಕೆಲಸ ಕೊಟ್ಟರು. ಯಾಕಂದರೆ ಹೇಳ್ತಾರಲ್ಲ ಒಬ್ರಿಗೊಬ್ರು, ಆ ಒಂದು ರೀತಿಯಿಂದ ಅವನನ್ನು ಉಳಿಸಿದ್ರು ಅಂತಲೇ ಹೇಳ್ಬೋದು. ಕ್ಷಮೆ ಕೇಳಿದ್ರು, ಪೊಲೀಸ್ ಬಂದಿರಲಿಲ್ಲ ಅಂದರೆ ನಿಮ್ಮ ಸೀನ್ನಲ್ಲಿ ನೋಡ್ಬೋದು ಒಬ್ಬೊಬ್ಬರು ಒಂದು ಅರ್ಧ KG ಮಾಂಸ ತೊಗೊಂಡು ಹೋಗ್ಬಿಡ್ತಿದ್ರು. ಇವತ್ತು ಹೇಳ್ತಾರಲ್ಲ ಇದು ಸಿಕ್ಕೇ ಬಿಡುತ್ತೆ ಕುರಿ ಅಂತೇಳಿ ವ್ಯಾ ಅನಿಸಿದ್ರು ಅನಿಸ್ಬಿಡ್ತಾ ಇದ್ರು. ಹಂಗಾಗಬಾರ್ದು, ಯಾಕಂದರೆ ರಾಯಣ್ಣ ಅಪಮಾನ ಮಾಡಲಿಕ್ಕೆ ಹೋದರೆ ಆ ಅಭಿಮಾನ ಹೆಂಗಿರ್ತದೆ, ಈ ದುರಾಭಿಮಾನಿಗಳಿಗೆ ಈ ರೀತಿ ಒಂದು ಪಾಠ ಅಂತ ಹೇಳ್ತಾ ಈ ಎಪಿಸೋಡನ್ನು ನೋಡಿ. ಎಲ್ಲಿ ಮಲ್ಲೇ ಸರ್ಕಲ್ ಮಲ್ಲೇ ಸರ್ಕಲ್ನಾಗ ಜಗಳ ಆಡ ಬಂದಿದ್ರು. ಎದಕ್ಕೆ ಆಡ ಕುಂತಾರ ಅಂತ ನಾವು ಹೋಗಿ ನಮ್ಮ ಫ್ರೆಂಡ್ ಅಲ್ಲ ನಾವು ಹೋಗಿ ಕೇಳಿದೆ ಅವಾಗ, ಎದಕ್ಕೆ ಜಗಳ ಆಡ ಕುಂತಿ ಅಂತ. ಏ ನಿಂದೇನು ತಿಂಡಿಲ್ಲ ನಡಿ, ನೀನು ತಿಂಡಿದ್ರೆ ಬಾ ಅಂತಂದ್ರಿ ಸರ್. ಹಾಂ ನನ್ನ ತಿಂಡಿಲ್ಲ ಅಂತಂತ ನಾವು ಹೋಗಿ ಕುಂತಿದ್ದು ಸರ. ಏ ಬಾಲೆ ಇಲ್ಲ ಅಂತ ನಿಮ್ಮ ಮೋಹನ್ ತುಲ್ ಅಂತಂದು ಹಿಡ್ಕೊಂಬಂದ್ರಿ ಸರ್. ನನಗೆ ಹಿಡ್ಕೊಂಬಂದೈತಲ್ರಿ ಬಿಡದ್ರಿ ಸರ್. ನನಗೆ ಬಿಡಿ ಅಂತ ಗಾಡಿ ಓದ್ರಿ ಸರ್. ಗಾಡಿ ಓದ್ಕೊಳ್ಳೆ ನಾ ಗಾಡಿ ಹಾಕುತ್ತೆ ಬಾಲನ್ ಬಿಡಿ ಅಂತಂದ್ರಿ. ಏ ನಿಮ್ಮ ಮೋಹನ್ ಇರೋದ ಮೂವರ್ ಅದಿರಿ ನಿಮ್ ತಿಂಡರ ಹೇಳ ಸಂಗೊಳ್ಳಿ ರಾಯಣ್ಣ ಗೋಡ್ ಗೋಡ್ ಕಿತ್ತಿ ಒದೆ. ನಮಸ್ಕಾರ ವೀಕ್ಷಕರೇ, ಎರಗ್ನಳ್ಳಿ ಮಾದೇಗೌಡ ಅಂದರ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಇಲ್ಲಿ ವೇಷಭೂಷಣ ಹಾಗೆ ಯಾರು ಯಾರ್ಯಾರು ಆಗ್ತಾರೆ, ಯಾರು ಏನೇನು ಆಗ್ತಾರೆ ಅಂತ ಹೇಳ್ತಾರಲ್ಲ, ಇಲ್ಲಿ ಒಬ್ಬ ವ್ಯಕ್ತಿ, ಈ ಮೈಸೂರಿನ ಚಿತ್ರಣ ಇದು. ಚುನಾವಣೆ ಕರ್ತವ್ಯ ಅಂದ ಮೇಲೆ ಈಗ ಹೇಳ್ತಾರಲ್ಲ ನೋಟುಗಳನ್ನು ಹಂಚಲಿಕ್ಕೆ ಅಲ್ಲಲ್ಲಿ ಗೇಟ್ ಹಾಕಿಬಿಟ್ಟಿರ್ತಾರೆ.
ಹಾಗೆ ಸ್ವಲ್ಪ ಕಿರಿಕಿರಿ ಆಗ್ತದೆ ನಾಗರಿಕರಿಗೆ, ಯಾಕಂದ್ರೆ ನಾವು ಹೋಗೋ ಮುಂದೆ ನಾವೇನ್ರಿ ಕಳ್ತನ ಮಾಡೋರೇನ್ರಿ ನೋಟ್ ಹಂಚೋರೇನ್ರಿ ಅನ್ಬೋದು. ಕರ್ತವ್ಯ ಅವ್ರು ಮಾಡ್ತಾ ಇರ್ತಾರೆ, ಅವ್ರು ಮಾಡಿಕೊಂಡು ಕರ್ತವ್ಯ ಮುಂದೆ ಹೋಗ್ತಿರ್ತಾರೆ. ಇಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಇರ್ತದೆ, ಹಾರಾಡ್ತಾ ಬಂದು ನಿಮ್ಮನ್ನು ಹಿಡಿಯೋ ಒಂದು ಸ್ಕ್ವಾಡ್. ಅಲ್ಲಿ ಚುನಾವಣೆ ಕರ್ತವ್ಯದಲ್ಲಿ ಒಂದು ಫ್ಲೈಯಿಂಗ್ ಸ್ಕ್ವಾಡು ಮೈಸೂರಿನಲ್ಲಿ ಹೋಗ್ತಾ ಇರ್ತದೆ. ಏಪ್ರಿಲ್ 4ರಂದು ಸಾತಗಳ್ಳಿ ಆ ಬಸ್ ಡಿಪೋ ಅಂತ ಇದೆ ಅಲ್ಲಿ, ಅಲ್ಲಿಂದ ದೇವೇಗೌಡ ವೃತ್ತದ ಕಡೆ ಹೋಗ್ತಾ ಇರ್ತಾರೆ. ಆ ಕಾರಿನಾಗೆ ಒಂದು ಸ್ಪೆಷಲ್ ಸ್ಕ್ವಾಡ್ ಇರ್ತದೆ. ಅಲ್ಲಿ PWD ಆ ಸ್ಕ್ವಾ ಟೀಮ್ನಲ್ಲಿ ಯಾರು ಇರ್ತಾರೆ ಅಂದರೆ PWD ಅಸಿಸ್ಟೆಂಟ್ ಇಂಜಿನಿಯರ್ ಕರಿಯಪ್ಪ ಅವರು ಇರ್ತಾರೆ, ಹಾಗೆ SDA ಅವರು ಮಹಾದೇವ್ ಅಂಥೇಳಿ, ಕಾರು ಚಾಲಕ ಲಿಖಿತ್ ಅಂಥೇಳಿ, ಹಾಗೆ ಮೆಟಗಳ್ಳಿ ಅಂಥೇಳಿ ಪೊಲೀಸ್ ಸ್ಟೇಷನಿನ ಕಾನ್ಸ್ಟೇಬಲ್ ಶಶಿಕುಮಾರ್ ಅವರು ಆ ಕಾರ್ನಲ್ಲಿ ಕೂತ್ಕೊಂಡಿರ್ತಾರೆ, ಅವರು ಡ್ಯೂಟಿ ಮಾಡಿರ್ತಾರೆ. ಈ ಎರಗ್ನಳ್ಳಿಯಿಂದ ಈ ಮಾದೇಗೌಡ ಅಲಿಯಾಸ್ ಮಧು ಅಂಥೇಳಿ ಆತನ ಸ್ನೇಹಿತರು ಒಂದು 3 ಜನ ಅವರು ಅಲ್ಲಿ ವೃತ್ತದ ಬಳಿ ಆ ಕಾರನ್ನು ನಿಲ್ಲಿಸ್ತಾರೆ. ಕಾರನ್ನು ನಿಲ್ಲಿಸಿದ ಮೇಲೆ ನೀವು ಅಲ್ಲಿ ಏನು ಹಣ ಇದೆಲ್ಲ ನಾವು ಫ್ಲೈಯಿಂಗ್ ಸ್ಕ್ವಾಡ್ ಅಂತೇಳಿ ಅವರೇ ಹೇಳ್ಕೊತಾರೆ, ನಾವು ಚುನಾವಣಾ ಕರ್ತವ್ಯದ ಮೇಲೆ ಇದ್ದೀವಿ ಅಂದರೆ ಒಂದು ರೀತಿಯಿಂದ ಪೊಲೀಸ್ ಅಥವಾ ಆ ರೀತಿ ಹೇಳ್ತಾರೆ ಅವರು. ಇವ್ರಿಗೆ ನಾವೇ ನಮ್ಮನ್ನೇ ಅದು ಹೇಳ್ತಾರಲ್ಲ, ಹೇಳ್ತಾರಲ್ಲ ಬಡ್ಕಂಡು ತಿನ್ನೋರಿಗೆ ಮತ್ತೆ ಬಡ್ಕಂಡು ತಿನ್ನೋಣಂಗೆ ನಾವೇ ತೊಗೊಂಬಂದಿದ್ದೀವಿ ಇಷ್ಟೆಲ್ಲ ಓಡಾಡಿ ಮತ್ತೆ ಇದೆಯಾರಪ್ಪ ಹೊಸದಾಗಿ ಅಂತೇಳಿ ಸ್ವಲ್ಪ ಅವರಿಗೆ ಕಡೆಗೆ ಏನು ಮಾಡ್ತಾರೆ ಶಶಿಕುಮಾರ್ ಅವರು ಪೊಲೀಸರಿಗೆ ಮತ್ತು ಸೂರ್ಯನಿಗೆ ಟಾರ್ಚ್ ಹಿಡಿತಿದ್ದಾರೆ ಅನ್ನೋ ಅರ್ಥದಲ್ಲಿ ಪೊಲೀಸರಿಗೆ ಏನೋ ಕೇಳ್ತಾ ಇದ್ದಾರಲ್ಲಪ್ಪ ಅಂಥೇಳಿ ಅಲ್ಲಿ ಕರ್ಕೊಂಬರ್ತಾರೆ. ಕೆಳಗಿಳಿದ ಮೇಲೆ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ಗೊತ್ತಲ್ಲ ಸ್ವಾಮಿ ಪೊಲೀಸ್ ಪ್ರಶ್ನೆಗಳು ಹೆಂಗಿರ್ತವೆ, ಯಾಕಲೇ ಬೋ ಡ್ಯಾಶ್ ಡ್ಯಾಶ್ ಮಗನೇ, ಯಾಕಲೇ ಸು ಡ್ಯಾಶ್ ಡ್ಯಾಶ್ ಮಗನೇ, ಇವೆಲ್ಲ ಬಿಟ್ಟ ಸ್ಥಳ ತುಂಬಬೇಕು ತುಂಬ ಕೇಳಿ ಅಂತವು ಶುರು ಆದಮೇಲೆ ಅವ್ರಿಗೆ ಅನ್ನಿಸ್ತದೆ ಹೇ ಇವರು ಪೊಲೀಸ್ನವರಪ್ಪ 100%, ಯಾಕಂದ್ರೆ ಆ ಮಂತ್ರಗಳಿಂದ ಗೊತ್ತಾಗ್ಬಿಡ್ತದೆ ಇವರು ಪೊಲೀಸ್ನವರು ಅಂತೇಳಿ. ಆ ಮಂತ್ರಗಳು ಗೊತ್ತಾದ್ಮೇಲೆ ಇವ್ರಿಗೆ ಸ್ವಲ್ಪ ಮಿಸ್ ಹೊಡಿತದೆ, ಬಂದ ಇನ್ನು 3 ಜನ ಎಸ್ಕೇಪ್ ಆಗ್ಬಿಡ್ತಾನೆ. ಒಬ್ಬ ಸಿಕ್ಕಂತಾನೆ ಹೇಳ್ತಾನಲ್ಲ ಗೆಳೆತನ ಅಂದ್ರೆ ಹಿಂಗೆ ನೋಡಿದ್ರಿ ನೀನು ಸಿಕ್ಕಂಡ್ರಿಯಪ್ಪ ಸಾಕು, ದುಡ್ಡು ಬಂದಾಗ ಮಾತ್ರ ನಾವು ಬರ್ತಿದ್ವಿ, ಸಿಕ್ಕಂಡಾಗ ನಾವು ಬರಲ್ಲ ಅಂತೇಳಿ ಈಗ ಎಲ್ಲರನ್ನೂ ಕರ್ಕೊಂಬಂದಿದ್ದಾರೆ. ಇಲ್ಲಿ ಮೇಡಮ್ ಅವರು ಆಲ್ನಳ್ಳಿ ಇಲ್ಲಿ ಇನ್ಸ್ಪೆಕ್ಟರ್ ಅವರು ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ, ಎಲ್ಲರನ್ನು ಹಿಡಿದು ಈಗ ಅಂದರ್ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ಇದು ಸೀರಿಯಸ್ ಕೇಸ್ ಆಗಿರೋದ್ರಿಂದ ಜಾಮೀನು ಕೊಡಲ್ಲ. ಈ ವ್ಯಕ್ತಿಗಳು ಮುಂಚೆ ರುಚಿ ಹತ್ತಬೇಕಂದ್ರೆ ಈ ಹುಲಿ ಯಾವ್ಯಾವ ರಕ್ತದ ರುಚಿ ಕಂಡಂಗೆ ಎಲ್ಲೆಲ್ಲಿ ಹೋಗ್ತಾ ಇದ್ರು ಅಂತ ಗೊತ್ತಿಲ್ಲ, ಅದನ್ನು ಅವರೇ ಕಂಡು ಹಿಡಿಬೇಕು ಮುಂದೆ. ಅದು ಮುಂದೆ ಕೇಸ್ ಆದಮೇಲೆ ಮುಂದೆ ಕಂಟಿನ್ಯೂ ಆಗ್ತದೆ. ಈಗ ಮಧು ಹಾಗೆ ಅವರ ತಂಡ ಒಳಗಡೆ ಇದ್ದಾರೆ. ಇವತ್ತು ನಾವು ಮೇಡಮ್ ಅವ್ರನ್ನ ಮಾತಾಡಿಸ್ದಾಗ ಹೇಳ್ತಾ ಇದ್ರು ಇಲ್ಲ ಸರ್ ಅವರು ಒಳಗಡೆ ಇದ್ದಾರೆ, ಅವ್ರಿಗೆ ಬರೋಬ್ಬರಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೆ ಕೆಲವೊಬ್ಬರು ಗರ್ಡನಿಗೆ ಕರೆ ಮಾಡಿ ಎಷ್ಟು ದೂರದಲ್ಲಿರೋ ನಮಗೆ ಕರೆ ಮಾಡಿ ಹೇಳ್ತಾರೆ ಸರ್ ನೀವು ಧಾರವಾಡದಲ್ಲಿ ಇದ್ರಿ ನಾವು ಅಥವಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಮಗೆ ಇಲ್ಲಿ ನಮ್ಮ ಎರಗ್ನಳ್ಳಿ ಏರಿಯಾದಲ್ಲಿ ಅಲ್ಲಲ್ಲಿ ಆ ಶಾಲೆ ಹತ್ರ ಒಂದಿಷ್ಟು ಬಾಟ್ಲಿ ಬಾಯಿಗಳು ಕೂತ್ಕೊಂಡಿರ್ತಾರೆ, ಎಸ್ಪೀಟ್ ಆಡ್ತದೆ, ಇವಕ್ಕೆಲ್ಲ ನಿಮ್ಮ ಇದರಲ್ಲಿ ಹಾಕಿ ಸರ್ ನಾವು ನಿಮ್ಮ ಫಾಲೋ ಮಾಡ್ತೀವಿ ನೋಡ್ತೀವಿ ಅಂತ ಹೇಳ್ತಾರೆ. ಅದೇನನ್ನ ಇರಲಿ, ಇಲ್ಲಿ ಅವ್ರೇನು ಒಳಗಡೆ ಹೋಗಿದಾರಲ್ಲ ಈ ಅಲಿಯಾಸ್ ಅಲಿಯಾಸ್ ಇರ್ತಾರಲ್ಲ ಅವರು ಈಗ ಇಲಿಯಾಸ್ ಆಗಿದ್ದಾರೆ, ಇಲಿಗಳಾಗಿದ್ದಾರೆ. ಜೊತೆಗೆ ಹೇಳ್ತಾರಲ್ಲ ಭಾಳ ಓವರ್ ಸ್ಮಾರ್ಟ್ ಆದಾಗ ಓವರ್ ಸ್ಮಾರ್ಟನ್ನು ಸ್ವಲ್ಪ ಮುಖಕ್ಕೆ ಕಪ್ಪು ಹಚ್ಚಲಿಕ್ಕೆ ಅಂಥೇಳಿ ಇಲ್ಲಿ ಪೊಲೀಸ್ನವರು ಇದ್ದೇ ಇರ್ತಾರೆ. ಈಗ ಆಲ್ನಳ್ಳಿಯ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ಅವರು ಹೋಗೋ ಸ್ಥಳಕ್ಕೆ ಹೋಗಿದ್ದಾರೆ. ಇದು ಒಂದು ಸಣ್ಣ ಏನು ಹೇಳ್ತಾರಲ್ಲ ಈ ಚುನಾವಣೆ ಮುಗಿಯೋವರೆಗೂ ಇಂಥ ಎರಗ್ನಳ್ಳಿ ಸ್ವಾಮಿಗಳು ಇದ್ದೇ ಇರ್ತಾರೆ, ಸ್ವಲ್ಪ ಹುಷಾರಾಗಿ. ವೀಕ್ಷಕರೇ, ಕಾಮನ್ ಸೆನ್ಸ್ಗೆ ಓದಿರಬೇಕು ಅಂತ ಏನಿಲ್ಲ, ಓದಿದ್ದವರೆಲ್ಲ ಜಾಣರು ಅಂತ ಹೇಳಲಿಕ್ಕೂ ಬರೋಂಗಿಲ್ಲ. ಯಾಕಂದರೆ ಇವತ್ತಿನ ಈ ಕತೆ ಏನಿದೆಲ್ಲ ಒಬ್ಬ ಬೆಂಗಳೂರಿನ ವಕೀಲೆಯ ಕತೆ. ಅವ್ರು ಲೇಡಿ ಅಡ್ವೊಕೇಟ್ ಅವರು 14 ಲಕ್ಷ ರೂಪಾಯಿ ಬರೋಬ್ಬರಿ 14 ಲಕ್ಷ ರೂಪಾಯಿ ಕಳ್ಕೊಂಬಿಟ್ಟಿದ್ದಾರೆ ಯಾರೋ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಿದ್ದು. ವಿಶೇಷವಾಗಿ ಅವರು ಕ್ಯಾಮ್ರಾ ಎದುರಿಗೆ ಇಲ್ಲಿ ಯಾಕೆ ಹೇಳಬೇಕು ಅಂತಂದರೆ ನಿಮ್ಮ ಓದು ಎಲ್ಲಿ ಹೋಯಿತು. ಈಗ ಪ್ರತಿ ಸತಿ ಹೇಳ್ತಾ ಇರ್ತಾರಲ್ಲ OTP ಬಂದರೆ ನೀವು ಹೇಳಬೇಡಿ ಅಂಥೇಳಿ, ನಿಮ್ಗೆ ಮೆಸೇಜು ಬರ್ತಿರ್ತವೆ, ಯಾರಾದರೂ ಸ್ಪ್ಯಾಮ್ ಕಾಲ್ ಬಂದರೆ ರಿಸೀವ್ ಮಾಡಬೇಡಿ, ಇಂಥವು ಮೆಸೇಜ್ ದಿನ ಕೊಟ್ಟೆ ಕೊಡ್ತಾ ಇರ್ತಾರೆ. ನಾವು ಇಂಥ ಎಪಿಸೋಡ್ಗಳನ್ನು ಹಾಕಿ ಹಾಕ್ತಾ ಇರ್ತೀವಿ, ಜನರಿಗೆ ಇದು ಬರಲೇಬೇಕು, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ರಾತ್ರಿ ಬಾವಿ ಕಾಣಲಿಲ್ಲ ಪರವಾಗಿಲ್ಲ, ಕತ್ತಲಲ್ಲಿ ಬಿದ್ದರು ಅಂದರೆ ಪರವಾಗಿಲ್ಲ, ಮುಂಜು ಮುಂಜಾನೆ ಹೋಗಿ ಹೋಗಿ ಬಾವಿಯಾಗಿ ಬೀಳ್ತೀರಿ ಅಂದರೆ ಇದು ಹುಚ್ಚುತನ ಅಂತ ಹೇಳ್ತಾ, ಇಲ್ಲಿ ಏನಾಗಿದೆ ಆ ವಕೀಲೆ ಒಂದು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತದೆ, ಸರ್ ನಂದು 14 ಲಕ್ಷ ರೂಪಾಯಿ ಹೋಯಿತು, ಹಾಗೆ ನನ್ನ ಬೆತ್ತಲೆ ಫೋಟೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ 10 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದರು, ಹೀಗಾಗಿ ನಾನು ಬಂದಿದ್ದೀನಿ ಈಗ.
ಇಲ್ಲಿ ಯಾಕೆ ಹಿಂಗಾಯ್ತು ಅನ್ನೋದಕ್ಕೆ ಹೇಳ್ತಾನೆ, ಯಾಕೆ ತಡ ಆಯ್ತು ಅವ್ರದ್ದು ಕಂಪ್ಲೇಂಟ್ ಅಂದ್ರು ಕೂಡ. ಇಲ್ಲಿ ಏನಾಗಿದೆ, ಕ್ಯಾಮ್ರಾ ಎದುರಿಗೆ ಆಕೆ 2 ದಿನ ಕಳೆದಿದ್ದಾಳೆ. ಬಹಳ ವಿಶೇಷವಾದ ಇದು ಕಥೆ ಅಂತ ಹೇಳ್ತೇನೆ. ಇದನ್ನ ಬಹಳ ಮನಸ್ಸಿಂದ ನೋಡಿ, ಯಾಕಂದ್ರೆ ಈ ಅನುಭವ ನಿಮ್ಗೆ ಆಗಿದೆಯೋ ಅಥವಾ ಆಗ್ತದೋ ಗೊತ್ತಿಲ್ಲ, ಆಗ್ಬಾರ್ದು, ಯಾಕಂದ್ರೆ ಇದು ಕಹಿ ಅನುಭವ. ಇಲ್ಲಿ ಇದು ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟವು. ಪೊಲೀಸರು ಕೂಡ ಇದನ್ನ ಒಂದು ರೀತಿಯಿಂದ ನೀವು ಎಲ್ಲರಿಗೂ ಕಳಿಸ್ತಾ ಹೋಗಿ, ಯಾಕಂದ್ರೆ ಇದು ಎಲ್ಲರಿಗೂ ಪಾಠ ಆಗ್ಬೇಕು. ಕ್ಯಾಮ್ರಾ ಎದುರಿಗೆ ಬಟ್ಟೆ ಕಳಚುವಂತೆ ಮಾಡಿ ಅವರಿಗೆ 10 ಲಕ್ಷ ರೂಪಾಯಿ ಮತ್ತೆ ಡಿಮ್ಯಾಂಡ್ ಮಾಡಕ್ ಹೋಗ್ತಾರೆ. ಈಗ 14 ತಗೊಂಡಂಗೆಲ್ಲ ಮತ್ತೆ 10 ಲಕ್ಷ ರೂಪಾಯಿ ಕೇಳಕ್ ಹೋದಾಗ ಹೇಳ್ತಾರಲ್ಲ, ಇರ್ಲಿಲ್ಲ ಅಂದ್ರೆ ಡಬ್ಬು ಲೇದು ಅಂತ ಹೇಳ್ಬಿಡ್ತಾರೆ. ಏನ್ ಮಾಡ್ಬೇಕು ಕಡೆಗೆ, ಈ ಕಡೆ ನನ್ನ ಫೋಟೋಗಳು ವಿಡಿಯೋಗಳು ವೈರಲ್ ಆಗ್ತಾ ಇದ್ದವು ಅಂದಾಗ ಆಕೆಗೆ ಬೇರೆ ದಾರಿ ಇಲ್ದಂಗೆ ಅವರು ಸ್ಟೇಷನ್ಗೆ ಹೋಗ್ತಾರೆ. ಆಕೆ ಬೆಂಗಳೂರಿನ ವಕೀಲಾಗಿರೋದ್ರಿಂದ ಇಲ್ಲಿ ಈ ಸ್ಕ್ಯಾಮರ್ಗಳಂತ ಸ್ಕ್ಯಾಮ್ ಮಾಡ್ತಾರಲ್ಲ ಹಂಗೆ, ಈ ಸ್ಕ್ಯಾಮರ್ಗಳು ಹಾಗೆ ಈ ಜಾಲಕ್ಕೆ ಹೆಂಗ್ ಬಿದ್ರು ಅವರು, ಯಾಕಂದ್ರೆ ತಾವೇ ಇನ್ನೊಬ್ರಿಗೆ ಹೇಳೋರು 14 ಲಕ್ಷ ಕಳ್ಕೊಂಡ್ರೆ ಹೆಂಗೆ, ಯಾಕಂದ್ರೆ ಇಲ್ಲಿ ಬುದ್ಧಿಗಡಿಗಳು ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಪೊಲೀಸರು ಕೂಡ ಹೇಳಿದ್ರು. ಮುಂಬೈ ಕ್ರೈಮ್ ತಂಡನೋ ಅಥವಾ CBI ಅಂತಾನೆ ಒಂದು ಹೇಳಿಕೊಂಡು ಒಂದು ಆಕೆ 2 ದಿವಸದ ಕೆಳಗಡೆ ಒಂದು ಕರೆ ಬಂದಿರ್ತದೆ ವಕೀಲರಿಗೆ. ಕ್ಯಾಮ್ರಾ ಮೈಕ್ರೋಫೋನ್ ಏನಿದೆಯಲ್ಲ ಅದನ್ನ ಅದ್ರ ಎದುರಿಗೇನೆ ಆಲ್ಮೋಸ್ಟ್ 2 ಡೇಸ್ ಅವ್ರು ಕಳಿಬೇಕು ಅಂದಾಗ ಅದು ಹೆಂಗ್ರಿ ಯಾರಿಗೂ ಹೇಳಲಿಲ್ಲ ಅಂತ ಹೇಳಿ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ. ಈ ವಿವರಿಸುವಾಗ ನಿಮ್ಗೆ ಅರ್ಥ ಆಗುತ್ತೆ ಆಕೆಗೆ ಏನಾಗಿತ್ತು, ಆಕೆ ಯಾಕೆ ಯಾರ ಹತ್ರ ಹೋಗಲಿಲ್ಲ ಅಂತ ಹೇಳಿ. ಇಲ್ಲಿ ಅವರಿಬ್ಬರು ತಮ್ಮ ಏನು ಕರೆ ಮಾಡಿದವರು ತಮ್ಮ ಕೆಲಸ ಸಾಧಿಸ್ಕೊಂಡು ಮೂಗಿನ ಕೆಳಗಡೆನೆ ಅವರ ಎಲ್ಲ ಆಟಗಳನ್ನು ಮುಗಿಸಿ ದುಡ್ಡು ಅವರ ಅಕೌಂಟ್ನಿಂದನೇ ಶಿಫ್ಟ್ ಮಾಡ್ಕೊತಾರೆ ಇನ್ನೊಂದು ಅಕೌಂಟಿಗೆ. ಅದು ಹೆಂಗೆ ಅಂದರೆ ವಂಚಕರು ಯಾವ ರೀತಿ ಇರ್ತಾರೆ ಅನ್ನೋದಕ್ಕೆ ಇದನ್ನು ನೀವು ನೋಡಿ ಮನಸ್ಸಿಂದ ಹೃದಯದ ಕಣ್ಣಿಂದ. ಇಲ್ಲಿ ಒಂದು ಪಾರ್ಸಲ್ ಬಂದಿದೆ ಮೇಡಮ್ ನಿಮಗೆ ಅಂತೇಳಿ ಫೋನ್ ಬರ್ತದೆ, OTP ಕೊಡಿ ಅಂಥೇಳಿ ನಿಮಗೆ ಕರೆ ಮಾಡೇ ಮಾಡ್ತಾರೆ. ಇದ್ರ ಬಗ್ಗೆ ಎಚ್ಚರ ನಿಮಗಿರಲಿ, ಯಾಕಂದರೆ ಹೇಳ್ತಾರಲ್ಲ ಒಂದು ಏನೋ ಪಾರ್ಸಲ್ ಬಂದಿದೆ. ಇಲ್ಲಿ ಒಂದು ಪ್ರತಿಜ್ಞೆ ಗೌಪ್ಯತಾ ಪ್ರಮಾಣ ಕೂಡ ಮಾಡಿಸ್ತಾರೆ ಅಂತಂದರೆ ವಿಚಿತ್ರ ಅನಿಸ್ಬಿಡ್ತದೆ. ಸೈಬರ್ ಅಪರಾಧ ತಂಡಕ್ಕೆ ವರ್ಗಾಯಿಸ್ತೀವಿ ಅಂಥೇಳಿ ಯಾರ್ದೋ ನಂಬರ್ ಕೊಡ್ತಾರೆ, ಅಲ್ಲಿ ಕೂಡ ಆಕೆ ಯಾಮಾರ್ತಾಳೆ. ಏನಂತ ಹೇಳಿದಾಗ ಕತೆ ನಿಮಗೆ ಅರ್ಥ ಆಗ್ತದೆ. ಇಲ್ಲಿ ಒಂದು ಇದು ಸಂಪೂರ್ಣ ಏಪ್ರಿಲ್ 3ನೇ ತಾರೀಕಿಗೆ ನಡೆದ ಘಟನೆ ಇದು. ಈಗ ನಿನ್ನೆ ಆಕೆ ಒಂದು ಕಂಪ್ಲೇಂಟ್ ಮಾಡ್ತಾರೆ, ಇಷ್ಟು ದಿವಸ ಏನು ಮಲ್ಕೊಂಡಿದ್ರ ಅಂತ ನೀವು ಕೇಳ್ಬೋದು. ಹಂಗಿಲ್ಲ, ಆಕೆ ಇನ್ನೂ ಏನಾದರೂ ನಿಜವಾಗ್ಲೂ ಅಕೋಮಾದಿಂದ ಹೊರಗೆ ಬಂದಿಲ್ಲ ಮೇಡಮ್ ಅವ್ರು. ಯಾಕೆ ಗೊತ್ತಾ, ಏಪ್ರಿಲ್ 3ನಲ್ಲಿ ಫೆಡೆಕ್ಸ್ ಅಂತ ಹೇಳಿ ಒಂದು ಅಲ್ಲಿಂದ ಒಂದು ಕಾಲ್ ಬರ್ತದೆ ಅವ್ರಿಗೆ, ಈ ವಕೀಲರಿಗೆ, ನಿಮ್ಮ ಹೆಸರಿಗೆ ಒಂದು ಪಾರ್ಸಲ್ ವಾಪಸ್ ಬಂದಿದೆ ಅಂದರೆ ನೀವು ಕಳಿಸಿಬಿಟ್ಟಿದ್ದೀರ ಅನ್ನೋ ಅರ್ಥದಲ್ಲಿ, ಹೆಸರಿನಲ್ಲಿ ವಾಪಸ್ ಬಂದಿದೆ. ಅದು ಮುಂಬೈ ಟು ಥೈಲ್ಯಾಂಡ್ ಹೋಗಿತ್ತು ನಿಮ್ಮ ಕೊರಿಯರ್, ಈಕೆನೇ ಕಳಿಸಿದ್ದಾಳ ಅನ್ನೋ ಅರ್ಥದಲ್ಲಿ ಹೇಳ್ಬಿಟ್ಟಿದ್ದಾರೆ. ನಿಮ್ಮ ಪಾರ್ಸಲ್ ವಾಪಸ್ ಬಂದಿದೆ ಮೇಡಮ್, ಮುಂಬೈನಿಂದ ಥೈಲ್ಯಾಂಡಿಗೆ ಪಾರ್ಸಲ್ ಕಳಿಸಿದ್ದು ನೀವು, ಅದರಲ್ಲಿ 5 ಪಾಸ್ಪೋರ್ಟ್ಗಳು, 3 ಕ್ರೆಡಿಟ್ ಕಾರ್ಡು, ಹಾಗೆ ನಿಷೇಧಿತ ಮಾದಕ ವಸ್ತು MDMM 140 ಮಾತ್ರೆಗಳು ಹೇಳ್ತಾರಲ್ಲ ಅವು ಡ್ರಗ್ಸು ಅವೆಲ್ಲ ಇದ್ದಾವೆ ಅದರಲ್ಲಿ, ನೀವು ಯಾಕೆ ಕಳ್ಸಕ್ಕೆ ಹೋಗಿದ್ರಿ ಮೇಡಮ್ ಅನ್ನೋದಲ್ಲಿ ಎಮೋಷನ್ ಆಗಿ ಅವ್ರಿಗೆ ಹೆದರ್ಸ್ಬಿಟ್ಟಿದ್ದಾರೆ. ಆಕೆ ಅಂತಾಳೆ ನನಗೂ ಆ ಪಾರ್ಸಲ್ಗೆ ಸಂಬಂಧನೇ ಇಲ್ಲ, ನಾನು ಕಳಿಸೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಮೇಡಮ್ ಹಂಗಿಲ್ಲ, ಪಾರ್ಸಲ್ ಕಂಪ್ನಿ ಸೋಗಿನವರು ಅವ್ರು ಏನು ಮಾಡ್ತಾರೆ, ನಿಮ್ಮ ಹೆಸರಲ್ಲೇ ಇದು ಇದೆ, ಹಿಂಗಾಗಿ ನೀವು ಒಂದು ಕೆಲಸ ಮಾಡಿರಿ, ವಂಚನೆ ನಡೆದು ಅಂತೇಳಿ ಆ ಮುಂಬೈ ಕ್ರೈಮ್ ಬ್ರಾಂಚಿಗೆ ನಾವು ನಿಮ್ಮ ಕರೆಯನ್ನು ಶಿಫ್ಟ್ ಮಾಡ್ತೀವಿ, ನೀವು ಅದಕ್ಕೆ ವರ್ಗ ಮಾಡ್ತೀವಿ ಅದನ್ನು, ನೀವು ಅಲ್ಲಿ ಏನಾದರೂ ಹೇಳ್ಕೊಂಬಿಡಿ ಅನ್ನೋ ರೀತಿಯಲ್ಲಿ. ಅಂದರೆ ಕೊರಿಯರ್ನವರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿರ್ಬೇಕು, ಎಲ್ಲ ಅದೇ ಟೀಮೇ. ನಾನು ಕೊರಿಯರ್ನವನ್ನಾಗ್ತೀನಿ, ನೀನು ಸೈಬರ್ ಕ್ರೈಮ್ನೋ ಅಂದರೆ ನೀವು CBI ಟೈಪ್ ಆಗಿರಿ ಅಂಥೇಳಿ ಅವರವರು ಮಾತಾಡ್ಕೊಂಡಿರೋದು ಒಂದು ಇದು ಮೋಸದ ಜಾಲ. ಸೈಬರ್ ಅಪರಾಧ ತಂಡಕ್ಕೆ ವರ್ಗಾಯಿಸ್ತೀವಿ ಅಂತ ಹೇಳ್ತಾರೆ ಮೇಡಮ್ ಅವ್ರು, ಹ್ಞೂ ಸರ್ ಪರವಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಕೊರಿಯರ್ನವರು ಗೊತ್ತಿಲ್ಲ ಮೇಡಮ್ ಅಲ್ಲೇ ಕೇಳ್ಕೊಳ್ರಿ ಅನ್ನೋ ರೀತಿಯಲ್ಲಿ ಅಲ್ಲಿ ಆ ಕರೆಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಆ ಕಡೆ ವ್ಯಕ್ತಿಯೊಬ್ಬರು ಅವ್ರು ಹೇಳ್ತಾರೆ, ಒಂದು ಕೆಲಸ ಮಾಡಿ ನೀವು ಸ್ಕೈಪ್ ಅಂತ ಹೇಳಿ ಒಂದು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಮೇಡಮ್ಗೆ. ಅವ್ರು ಏನು ಹೇಳ್ತಾರೆ, ಇವರು ಹಿಂಗೆ ಕೂತ್ಕೊಂಡು ಹ್ಞೂನ್ರಿ ಅಂತೇಳಿ ಮಾಡ್ಕೋವಂತ ಬರ್ತಾರೆ. ಅಕ್ಷರಶಃ ಅಲ್ಲಿ ಆ ಮೋಸದ ಜಾಲದಲ್ಲಿ ಆ ಅಮ್ಮ ಸಿಕ್ಕೊಂಡು ಬಿಡ್ತಾರೆ. ಸ್ಕೈಪ್ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಿ ನಂತರ ವಿಡಿಯೋ ಕಾಲ್ ಮಾಡಿ ಬನ್ನಿ ಅಂದರೆ, ನಾವು ಪೊಲೀಸ್ನವರು, ನಾವು CBI
ಆ ಕೊರಿಯರ್ನವ್ರು ಏನ ನಿಮ್ಗೆ ಟ್ರಾನ್ಸ್ಫರ್ ಮಾಡಿದಾರೋ ನಿಮ್ಮನ್ನು ನಾವು ವಿಡಿಯೋ ಮೂಲಕ ವಿಚಾರಣೆ ಮಾಡಬೇಕು ಅನ್ನೋ ಅರ್ಥದಲ್ಲಿ ಬರ್ತಾರೆ. ಹಾಗೆ ನಂತರ ಅವ್ರು ಹೇಳ್ತಾರೆ, ಈ ಪಾರ್ಸಲ್ ಏನಿದೆಯಲ್ಲ ಇದು ಮಾನವ ಕಳ್ಳ ಸಾಗಾಣಿಕೆಗೆ ಹಾಗೆ ಡ್ರಗ್ ಸಾಗಾಣಿಕೆಗೆ ಬಳಸ್ತಾ ಇದ್ದಾರೆ ಅಂದಿದ್ದಾರೆ. ಅದಕ್ಕೆ ನೀವು ಕಳಿಸಿದ್ದು ನಿಮ್ಮ ಹೆಸರು ಇರೋದ್ರಿಂದ ನಿಮ್ಮನ್ನು ವಿಚಾರಣೆ ಮಾಡಬೇಕು, ನಮಗೆ ಕೋಆಪರೇಟ್ ಮಾಡಿ. ನಮ್ಮ ವಿಚಾರಣೆ ಸಮಯದಲ್ಲಿ ನೀವು ಯಾರ ಜೊತೆಯೂ ಮಾತಾಡೋಂಗಿಲ್ಲ, ಯಾರಿಗೂ ನೀವು ಯಾರಿಗೂ ಮೆಸೇಜ್ ಮಾಡೋಂಗಿಲ್ಲ. ಕಂಟಿನ್ಯೂಸ್ ಆಗಿ ನಾವು ಹೇಳೋವರೆಗೂ ನೀವು ವಿಡಿಯೋನಲ್ಲಿ ಆನ್ಲೈನೇ ಇರಬೇಕು, ನಮ್ಮ ಜೊತೆಗಿರಲೇಬೇಕು. ನೀವು ಇಲ್ಲ ನಿಮ್ಮನ್ನು ಡ್ರಗ್ಸ್ ಕೇಸ್ನಲ್ಲಿ ಒಳಗೆ ಹಾಕ್ಬಿಡ್ತೀವಿ, ನಿಮ್ಮ ಕುಟುಂಬವನ್ನೆಲ್ಲ ಹಾಕ್ಬಿಡ್ತೀವಿ ಅಂತೇಳಿ ಹೆದರ್ಸ್ಬಿಡ್ತಾರೆ ಇವರು. ಇದೇ ಕಾರಣಕ್ಕೆ ಬೇರೆ ಪೊಲೀಸರನ್ನಾಗಲಿ ಸ್ನೇಹಿತರನ್ನ ಮಾಡಲಿ ಕಾಂಟ್ಯಾಕ್ಟ್ ಮಾಡಲಿ ಅಂತಂದಾಗ, ಓ ಬೇಡ ಬೇಡ ಇದು ಹೈ ಪ್ರೊಫೈಲ್ ಕೇಸು, ಇದರಲ್ಲಿ ರಾಜಕಾರಣಿಗಳು ಇನ್ವಾಲ್ವ್ ಇದ್ದಾರೆ, ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳಿ ಅಮ್ಮಸ್ಬಿಡ್ತಾರೆ. ಹೇಳಿದ್ರೆ ನಿಮಗೆ ಸಮಸ್ಯೆ ಆಗ್ತದೆ ನೋಡ್ರಿ, ನಾವು ನಿಮ್ಗೆ ಸಹಾಯ ಮಾಡ್ತಾ ಇದೀವಿ, ನೀವು ನಮಗೆ ಕೋಆಪರೇಟ್ ಮಾಡಿ, ನಾವೇನು ಹೇಳ್ತೀವಿ ಅದನ್ನು ಮಾಡ್ಕೊಂಡು ಹೋಗಿ ನಿಮಗೆಲ್ಲ ಕ್ಲೋಸ್ ಆಗಿಬಿಡ್ತದೆ ಅಂತ ಹೇಳ್ತಾರೆ. ಇವರು ಅವ್ರ ವಕೀಲಿಕೆ ಹೇಳ್ತಾರಲ್ಲ ಅದು ಕೂಡ ಒಂದು ರೀತಿಯಿಂದ ಅಲ್ಲಿ ವ್ಯರ್ಥ ಆಯಿತು ಅಂತ ಹೇಳ್ತಾರೆ. ಇದು ಕೆಲವೊಂದು ಸತಿ ಮನುಷ್ಯ ಕೈ ಕೊಟ್ಬಿಡ್ತದೆ ವೀಕ್ಷಕರಿಗೆ. ಈಗ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಅಂತಾರೆ, ಇವರು ಅದನ್ನು ಕೊಡ್ತಾರೆ. ಕೇಳ್ದಂಗೆಲ್ಲ ಹಾಗೆ ಒಂದು ರೀತಿಯಿಂದ ವಶೀಕರಣ ಆದಂಗೆ ಆಗಿಬಿಟ್ಟಿದೆ. ಒ ಟಿ ಪಿ ಕೊಡಿ ಅಂತ ಹೇಳಿದಾಗ ಆಯಿತು ಅಂತ ಕೊಡ್ತಾರೆ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನು ಕೊಡಿ ಡೀಟೇಲ್ಸ್ ಅದನ್ನು ಕೊಡ್ತಾರೆ. ಒಂದು ಡಮ್ಮಿ ಅಕೌಂಟ್ ಹಾಕ್ತೀವಿ ಮೇಡಮ್, ಒಂದು ಕೆಲಸ ಮಾಡಿ ನೀವು ಟ್ರಾನ್ಸಾಕ್ಷನ್ ಯಾವ ರೀತಿ ಮಾಡ್ತಾರೆ ಅಂಥೇಳಿ ನಾವು ವೀಡಿಯೋದಲ್ಲೇ ನಾವೆಲ್ಲ ಇದು ಮಾಡಬೇಕು. ನೀವು ನಿಮ್ಮ ಎಲ್ಲ ಜೀರೋ ಬ್ಯಾಲೆನ್ಸ್ ಮಾಡ್ಕೊಂಡು ಇನ್ನೊಂದು ಅಕೌಂಟಿಗೆ ಹಾಕ್ಬೇಕು ನೀವು ಎಮ್ಮ ಅದನ್ನು ಮಾಡಿಬಿಡ್ತಾರೆ. ಸುಮಾರು ಒಂದು 10-12 ಲಕ್ಷ ರೂಪಾಯಿ ಅದರಲ್ಲಿ ಹಾಕ್ಬಿಡ್ತಾರೆ. ಈಗ ಮಾಹಿತಿ ಗೌಪ್ಯಾಗಿಡಬೇಕು ನೀವು. ಹೀಗಾಗಿ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ಯಾರಿಗೂ ಹೇಳೋಂಗಿಲ್ಲ, ಏನು ಮಾಡೋಂಗಿಲ್ಲ. ಸರಿ ಆಯಿತು ಅಂತೇಳಿ ಆಕೆ ಹೇಳ್ದಂಗೆಲ್ಲ ಮಾಡ್ತಾರೆ. ಕಡೆಗೆ ಇಲ್ಲಿ ವಿಚಿತ್ರ ನೋಡಿ, ಒಂದು ಬರವಣಿಗೆನಲ್ಲಿ ಪ್ರತಿಜ್ಞೆ ಗೌಪ್ಯತಾ ಪ್ರಮಾಣ ಅಂದರೆ ಅದನ್ನು ಓದ್ರಿ ಅಂತ ಹೇಳ್ತಾರೆ. ಅಂದರೆ ಹಿಡ್ಕೊಂಡು ನಾನು ಪ್ರತಿಜ್ಞೆ ಮಾಡುತ್ತಿದ್ದೇನೆ, ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ. ಅಯಕರ್ಮ ಕಳ್ಕೊಂಡಿದ್ದಲ್ಲದೆ ಮತ್ತೆ ಅವ್ರು ಎಂಥ ಬುದ್ಧಿವಂತರು ನೋಡ್ರಿ, ಇವ್ರ ಕಡೆ ಓದಿಸ್ತಾರೆ ವಕೀಲರ ಕಡೆ. ಅಂದರೆ ಆಕೆಗೆ ಇನ್ನೂ ವಕೀಲಾಗಿರೋದ್ರಿಂದ ಗೊತ್ತಾಗ್ತದೆ ಅವರಿಗೆ, ಈಕೆ ಅಡ್ವೊಕೇಟ್. ಸೊ ಟೆಕ್ನಿಕಲ್ ಆಸ್ಪೆಕ್ಟ್ನಿಂದ ಹೋಗ್ಬಿಡೋಣ, ಇನ್ನೂ ಯಾಮರ್ಸಣ್ಣ ಅನ್ನೋ ರೀತಿಯಲ್ಲಿ ಗೌಪ್ಯತಾ ಪ್ರಮಾಣ ಓದುವಂತೆ ಸೂಚಿಸಿದ್ರು. ಅದನ್ನು ಮಾಡ್ತಾಳೆ ಅಮ್ಮ. ಆಮೇಲೆ ಈ ಬಗ್ಗೆ ಯಾರ ಜೊತೆ ಮಾತಾಡಬೇಕು ಅಂದಾಗ ಆಕೆ ಬ್ಯಾಡ ಅಂದಿರ್ತಾರೆ. ಇಲ್ಲಿ ರಾಜಕಾರಣಿಗಳಿರ್ತಾರಂತ, ಹೈ ಪ್ರೊಫೈಲ್ ಕೇಸ್ ಅಂತ ಇದೆ ವಿಚಿತ್ರ. ಹಾಗೆ ಇಲ್ಲಿ ಆಮೇಲೆ ನಿಮ್ಮ ಕ್ಯಾಮ್ರಾ ಕಂಟಿನ್ಯೂ ಆನ್ ಇರಬೇಕು ಅಂತ ಬೇರೆ ಹೇಳಿರ್ತಾರೆ ಅವರು. ಸೊ ಅವ್ರು ಏನು ಮಾಡ್ತಾರೆ, ಮೆಸೇಜ್ ಕಾಲ್ ಯಾರಿಗೂ ಮಾಡಬಾರ್ದು, ಸ್ಕ್ರೀನ್ಶಾಟ್ ಕಳಿಸ್ಬಾರ್ದು, ಏನಾಗಬಾರ್ದು, ಆಯಿತು ಅಂದರೆ ನೀವು ತಪ್ಪಿತಸ್ಥರು ಅಂತ ಡಿಸೈಡ್ ಮಾಡಿಬಿಡ್ತೀವಿ ನಾವು. ಕ್ಯಾಮ್ರಾ ಹಗಲು ರಾತ್ರಿ ಇರಲಿ ಅಂತ ಹೇಳಿದ ಮೇಲೆ ಆ ಕ್ಯಾಮ್ರಾ ಆನ್ ಮಾಡೇ ಮಲ್ಕೊಂತಾಳೆ ಅಮ್ಮ. ನಂತರ ಕ್ಯಾಮ್ರಾ ಆನ್ ಮಾಡೇ ಮಲಗಿದ ಮೇಲೆ ಇಲ್ಲಿ CBI ಅಧಿಕಾರಿ ಅಂತ ಹೇಳ್ತಾರೆ, ಚೌಹಾಣ್ ಅಂತ ಯಾರೋ ಕ್ರಿಯೇಟ್ ಮಾಡ್ಕೊಳಕ್ಕೆ ಏನು ಬಿಡ್ರಿ, ಯಾರಿಗೆ ನಾವು ಆದರೂ ಕೂಡ ಏನು ಹೇಳ್ತಾರೆ ಕೃಷ್ಣಮೂರ್ತಿ CBI ಆಫೀಸರ್ ಅಂತ. ಅಲ್ಲಿ ಚೌಹಾಣ್ ಅನ್ನೋರಿಗೆ ಅಥವಾ ಬ್ಯಾಂಕ್ ಖಾತೆಯಿಂದ ಬೇರೆ ಬೇರೆ ಇದಕ್ಕೆ ಅಲ್ಲಿ ಟ್ರಾನ್ಸ್ಫರ್ಗಳಾಗ್ತವೆ, ಹಾಗೆ ಎಲ್ಲ ಅಮೌಂಟ್ಗಳು ಹೋಗ್ಬಿಡ್ತವೆ. ಇಲ್ಲಿ ಹೋದ್ಮೇಲೆ ಏನಾಗ್ತದೆ, ಆ ಪ್ರತಿಜ್ಞೆ ಆಗ್ತದೆ, ಎಲ್ಲ ಆಗ್ತದೆ. ಕಡೆಗೆ ಅವರು ಯಾವುದೋ ಶಾಪಿಗೆ ಹೋಗಿ ಶಾಪಿಂಗ್ ಮಾಡ್ತಾರೆ. ಶಾಪಿಂಗ್ ಅಂದರೆ ಏನು ವೀಕ್ಷಕರೇ, 2.5 ಲಕ್ಷ ರೂಪಾಯಿ ಒಂದು ಸತಿ, ಒಂದೂವರೆ ಲಕ್ಷ ರೂಪಾಯಿ ಒಂದು ಶಾಪಿಂಗ್ ಮಾಡ್ತಾರೆ. ಆ ಶಾಪಿಂಗು ಮಾಡಿದ್ದು ಇವ್ರಿಗೆ ಮೆಸೇಜ್ ಬರ್ತದೆ, ಈ ಶಾಪಿಂಗ್ ಮಾಡಿದ್ದು ನೀವೇನಾ, ಈಗ ATMನಲ್ಲಿ ತೆಗೆಯುವಾಗ ಲಾಸ್ಟ್ ನೀವೇನಾದರೂ ಟ್ರಾನ್ಸಾಕ್ಷನ್ ಮಾಡಿದ್ದು ನೀವೇನಾ ಅಂತ ಕೇಳ್ತದ. ಯಾಕಂದ್ರೆ OTP ನಿಮ್ದಿರುತ್ತೆ. ಅವ್ರು ಹೇಳ್ತಾರೆ ಹಂಗೆ ಬಂದಾಗ ಈ ಟ್ರಾನ್ಸಾಕ್ಷನ್ ಮಾಡಿದ್ದು ನಾನೇ ಅಂತ ಹೇಳಿ ಅಂತ ಹೇಳ್ತಾರೆ ವಿಡಿಯೋದಲ್ಲಿ. ಆಯಮ್ಮ ಅದನ್ನು ಹಂಗೆ ಹೇಳ್ತಾ, ಎಸ್ ಅದು ನಾನೇ ಮಾಡಿದ್ದು ಅಂತ ಹೇಳ್ಕೊಂತಾರೆ. ಅಂದರೆ ಬುದ್ಧಿವಂತಿಕೆ ಎಷ್ಟು ಮಟ್ಟಿಗೆ ಎಷ್ಟು ದಡ್ರ ಆಗ್ತಾರೆ ಅನ್ನೋದಕ್ಕೆ ಹೇಳ್ತೇನೆ. ಇಲ್ಲಿ ಶಾಪಿಂಗ್ನಲ್ಲಿ 2.04 ಲ್ಯಾಕ್ಸ್ ಒಂದು, 1.73 ಲ್ಯಾಕ್ಸ್ ಅಂದರೆ 377,000 ಶಾಪಿಂಗ್ ಮಾಡ್ತಾರೆ. ಹಾಗೆ ಹೆಚ್ಚು ಕಮ್ಮಿ 10.5 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ಸ್ಕೊಂತಾರೆ. ಆಯ್ತಲ್ಲ, ಈಗ 14-15 ಲಕ್ಷ ಆಯಿತು. ಅದಾದಮೇಲೆ ಏನು ಮಾಡ್ತಾರೆ, ಮೇಡಮ್ ನಿಮಗೆ ಡ್ರಗ್ ಸ್ಕ್ಯಾನಿಂಗ್ ಅಂತ ಮಾಡಬೇಕು, ನೀವು ಕ್ಯಾಮ್ರಾ ಆನ್ ಇರುವಾಗ ನಿಮ್ಮ ಬಟ್ಟೆಗಳನ್ನು ಕಳಿಸಿಬಿಡಿ, ಎಲ್ಲ ನಾವು ನೋಡ್ಕೋಬೇಕು. ಕರ್ಮ ನೋಡಿ, ಅಲ್ಲಿ ವಿಡಿಯೋ ಮಾಡ್ಕೊತ ಇದ್ದಾರೆ. ಆಕೆ ಅವರು ಹೇಳಿದ್ದು ಅದನ್ನು ಮಾಡಿಬಿಡ್ತಾಳೆ ವಕೀಲೆ. ಅವ್ರ ಬೆತ್ತಲೆ ವಿಡಿಯೋಗಳನ್ನು ಬೆತ್ತಲೆ ಫೋಟೋಗಳನ್ನು ತಕ್ಕೊತಾರೆ. ನಂತರ ಅದೆಲ್ಲ ಮುಗಿದ್ಮೇಲೆ ಮತ್ತೆ ಫೋನ್ ಬಂದು ಅವರಿಗೆ ಒಂದು ಕಾಟ ಶುರುವಾಗ್ತದೆ. ಈಗ ನಿಮ್ಮ ಫೋಟೋಗಳನ್ನು ನಾವು ವೈರಲ್ ಮಾಡ್ತೇವೆ, ನಮಗೆ 10 ಲಕ್ಷ ರೂಪಾಯಿ ಕೊಡಿ. ಆವಾಗ ಗೊತ್ತಾಗ್ತದೆ ಇವರು ಬ್ಲ್ಯಾಕ್ ಮೇಲರ್ಸ್, ಹಾಗೆ ಇವರು ಚೀಟರ್ಸ್ ಅಂತೇಳಿ.
ಎಲ್ಲ ಹೇಳ್ತಾರಲ್ಲ ಎಲ್ಲ ಕಳ್ಕೊಂಡ ಮೇಲೆ ಅದು ಆ ಊರು ಕೊಳ್ಳೆ ಹೊಡೆದ ಮೇಲೆ ಬಾಗಿಲ ಹಾಕಿದ್ರಂತೆ. ಹಂಗಾಯ್ತು, ಕಳ್ಕೊಂಡ ಮೇಲೆ ಆಕೆಗೆ ಅನ್ನಿಸ್ತದೆ, ಮತ್ತು ಅವು ಕಡೆಗೆ ಹಣನೂ ಹೋಯ್ತು, ಗುಣನೂ ಹೋಯ್ತು, ಮರ್ಯಾದೆನೂ ಹೋಯ್ತು ಅನ್ನೋದಕ್ಕೆ ಆ ವಿಡಿಯೋ ಕೂಡ ವೈರಲ್ ಆಗ್ತಾವಂತೆ. ಭಯದಿಂದ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಈಗ ತನಿಖೆ ನಡೀತಾ ಇದೆ. ಇಲ್ಲಿ ನಾವು ಹೇಳೋದು ಇದರ ಪಾಠ, ಯಾರ್ಯಾರೋ ಅಮಾಯಕರು, ಈಗ ಎಜುಕೇಷನ್ ಇಷ್ಟೊಂದು ಇದ್ದು ಎಜುಕೇಟೆಡ್ ಇದ್ದನೇ ಇವ್ರಿಗೆ ವಕೀಲರಿಗೆ ಹಿಂಗಾದ್ಮೇಲೆ ಆ ನ್ಯಾಯವಾದಿಗಳು ಕೂಡ ನ್ಯಾಯ ಸಿಗಲಿ ಅಂತ ಹೇಳ್ತಾನೆ. ಈಗ ಅಮಾಯಕರಿಗೆ ಏನಿರ್ತದೆ ಪಾಪ, ಇನ್ನೂ ಸಂಘದಿಂದ ಅಮೌಂಟ್ ತಂದು ಅಲ್ಲೆಲ್ಲಿ ಇಟ್ಕೊಂಡಿರ್ತಾರೆ, ಇನ್ನೂ ಏನನ್ನ ಮಾಡ್ಕೊಂಡಿರ್ತಾರೆ ಪಾಪ, ಸಾಲ ಸೋಲ ಮಾಡಿರ್ತಾರೆ, ಇಲ್ಲ ಗಂಡ ಕೊಟ್ಟನಂತೇಳಿ ಗುಬ್ಬಚ್ಚಿ ಗೂಡ್ನಂಗೆ ಇಟ್ಕೊಂಡಿರ್ತಾರೆ. ಹೇಳ್ತಾರಲ್ಲ ಇರುವ ಏನು ಹೇಳ್ತಾರಲ್ಲ, ರೊಟ್ಟಿಯನ್ನು ಕಾಗೆ ತೊಗೊಂಡು ಹೋಯ್ತು ಅಂಥೇಳಿ ಇಂಥವೆಲ್ಲ ಸೈಬರ್ ಕ್ರೈಮ್ನಲ್ಲಿ ಆಯಿತು ಅಂತಂದರೆ ಆಮೇಲೆ ಲಬ ಲಬ ಬಿಟ್ಟರೆ ಏನಿಲ್ಲ ಅಂತ ಹೇಳ್ತಾ ಈ ಎಪಿಸೋಡನ್ನು ನಾವು ವಿಶೇಷವಾಗಿ ಸೈಬರ್ ಕ್ರೈಮ್ ತಂಡಕ್ಕೆ ಅರ್ಪಿಸ್ತಾ ಇದ್ದೀನಿ. ಹಾಗೆ ಇದನ್ನು ನೀವು ಎಲ್ಲರಿಗೂ ಹೇಳಿದ್ರೆ ಎಲ್ಲರೂ ಜನರಾಗ್ತಾರೆ. ಇಲ್ಲಿ ಹೇಳ್ತಾರಲ್ಲ ಇಲ್ಲಿ ವಕೀಲ ದಡ್ಡೆ ಅಂತ ಹೇಳಲ್ಲ, ಈ ಮಟ್ಟಿಗೆ ಮಾತ್ರ ಈಕೆ ಜಾಣೆ ಅಂತೂ ಅಲ್ಲ ಅಂತ ಹೇಳ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್. ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ. ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್, ಫೇಸ್ ಟ್ರೀಟ್ಮೆಂಟ್, ಪರ್ಮನೆಂಟ್ ಮೇಕಪ್, ನ್ಯಾಚುರಲ್ ಫೇಸ್ ಸೀರಮ್, ಹೈಡ್ರಾಫೇಷಿಯಲ್, ಆ್ಯಂಟಿ ಏಜಿಂಗ್, ಏನಿಲ್ಲ ನಮ್ಮಲ್ಲಿ ಹೇಳಿ. ಒಂದೇ ಮಾತಲ್ಲಿ ಹೇಳಬೇಕೆಂದರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ. ಒಮ್ಮೆ ಭೇಟಿ ನೀಡಿ. ನಮ್ಮ ವಿಳಾಸದಲ್ಲಿ ಸಾಯಿ ಸ್ಕಂದ ಹೈಟ್ಸ್, EWS 18, ನಿಯರ್ ತ್ರಿವೇಣಿ ಬೇಕರಿ, ನವನಗರ, ಹುಬ್ಬಳ್ಳಿ. ನಮ್ಮ ನಂಬರ್ 855-38-72-164. ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್. ಸರ್ ಸೈಕ್ ಆಗ್ಬಿಡ್ಬೇಕು. 7 ಡೇಸ್ ನೀವು ಯಾವುದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ, ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ, ನಿಮ್ಗೆ ಯಾವುದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡೋಗ್ಬೋದು ನೀವು. ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ 2,20,000 ಇದೆ ಸರ್. 2,20,000 ಗಾಡಿನ ಬರೀ 1,65,000 ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್. ಇಷ್ಟ ಹೇಳಿ ಬರೀ 2,45,000 ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ 800 ಸರ್. ಸರ್ ನಿಮ್ಗೆ ಲೋನ್ ಬೇಕಾ, ಬನ್ನಿ ನನ್ನ ಹತ್ರ, ಜಸ್ಟ್ 20,000 ತಗೊಂಡ್ಬನ್ನಿ, ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಕರ್ನಾಟಕ ಯಾವ ಮೂಲಿಲ್ಲದ್ರಿ? ಅಬ್ಬಬ್ಬಾ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಅಬ್ಬಬ್ಬಾ ಲಾಟ್ರಿನ? ಅಬ್ಬಬ್ಬಾ ಲಾಟ್ರಿ. ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹೇಳ್ಬಿಡ್ಬೇಕು. 2010 ಮಾಡಲ್ ವೆಹಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ 1,80,000 1,90,000 ಮಾರ್ತವ್ರಲ್ವಾ, ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ? ನಿಮ್ಗೆ ಬರೇ 1,60,000 2010 ಮಾಡಲ್ ಗಾಡಿ ಕೊಡ್ತಿದ್ದೀನಿ. ನಿಜ ಸರ್? 1,95,000 ಅಬ್ಬಬ್ಬಾ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದೀನಿ. ಅಬ್ಬಬ್ಬಾ ಅನ್ನೋದೇ ಹೇಳಿದೀನಿ ಸರ್. ಒಳ್ಳೆ ಹೊಸ ಟೈರ್ ಹಾಕ್ಸಿ ಯಾರು ಕೊಡ್ತಾರೆ ನಿಮ್ಗೆ? ಟೈರ್ಗೆ 15,000 ಖರ್ಚು ಮಾಡಿದೀನಿ ಸರ್. 4 ಅಷ್ಟೇ ಹಾಕ್ಸಿದೀನಿ, ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ. ಒಂಥರ ಅಬ್ಬಬ್ಬಾ ಲಾಟ್ರಿ ಅನ್ನೋ ಪ್ರೈಸ್ ಸರ್ ಇದು. 2,50,000 SX4 ಮಾರುತಿ ZXi ಗಾಡಿ ಇದು ಸರ್. ಹೇಳಿ ಸರ್, ಇನ್ನೊಂದು ಆಫರ್. 2016 ಮಾಡಲು ಮಾರುತಿ ಸೆಲೆರಿಯೋ ZXi ಕಾರ್ಗೆ ಟ್ರೈನ್ ಹತ್ಕೊಂಡು ಗಾಡಿ ಓಡ್ ಬಂದ್ಬಿಡಿ ಇಲ್ಲಿಗೆ, ಇಮ್ಮಿಡಿಯೇಟ್ ನಂಗೆ ಗಾಡಿ ತಗೋಬೇಕು ಅಂತ. ಬರೇ 4,35,000 ಗಾಡಿ ಕೊಡ್ತೀನಿ. ಅಬ್ಬಬ್ಬಾ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು. 30,000 ಹೇಳ್ತಾ ಇದೀನಿ. ಫೈನಲ್ ಅಂದ್ರೆ ಸರ್ ಧಮಾಕ ಹಾಕ್ಬಿಡ್ಬೇಕು ಸರ್. ಧಮಾಕ ಪ್ರೈಸ್ ನಿಮ್ಗೆ. ನಮಸ್ಕಾರ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲಮಂಗ್ಲಕ್ಕೆ ಬಂದಿದ್ದೀನಿ. ನೆಲಮಂಗ್ಲನಲ್ಲಿ ಎಲ್ಲಪ್ಪ ಅಂದ್ರೆ ನೆಲಮಂಗ್ಲನಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ. ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೇಲ್ ಅಂತ ಹಬ್ಬ ಮಾಡ್ತಿದ್ದಾರೆ. ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿಯಾಗಿರ್ತೀರಾ. ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ, ಯಾವ್ದಾದ್ರೂ ಕಾರ್ ತಗೊಳ್ಳಿ, ಅದು 7 ದಿನ ಓಡಿಸಿ, ಓಡಿಸಿದ ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ, ಅನ್ಕಂಫರ್ಟಬಲ್ ಏನಾದ್ರು ಫೀಲ್ ಆದ್ರೆ ಬೈಬ್ಯಾಕ್ ಮಾಡ್ತೀನಿ ಅಂತ ಹೇಳೋರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.